ಕೆ ಶಿವಕುಮಾರ್ ಪುಕ್ಕಲ ಮೋಸಗಾರ ಸಿಡಿ ಮಾಸ್ಟರ್ ಮಾಜಿ ಮಂತ್ರಿ ಆಗ್ತಾರೆ ಅಂತೆಲ್ಲ ಕೆಲ ಗಂಭೀರ ಆರೋಪ ಮಾಡಿ ಏಕವಚನದಲ್ಲಿ ಗುಡುಗಿದ್ದ ರಮೇಶ್ ಜಾರಕಿಹೊಳಿ ವಿರುದ್ಧ ದೂರು ದಾಖಲಾಗಿದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಅವರು ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ವಿರುದ್ಧ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೆ ಶಿವಕುಮಾರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅಲ್ಲದೆ ಆಧಾರ ರಹಿತ ಆರೋಪಗಳನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಎಸ್ ಮನೋಹರ್ ಅವರು ಏಕವಚನದಲ್ಲಿ ಡಿ ಕೆ ಶಿವರನ್ನು ನಿಂದಿಸಿದ್ದಕ್ಕೆ ರೊಚ್ಚಿಗೆದ್ದ ಅವರ ಬೆಂಬಾನಿಗ ಬೆ ಅವರ ಬೆಂಬಲಿಗರು ರಾತ್ರಿ ಸದಾಶಿವನಗರದಲ್ಲಿರುವ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಬಳಿ ಲಗ್ಗೆ ಹಾಕಿದ್ದು ಮನೆಗೋಡೆಗಳಿಗೆ ಅವಾಚ್ಯ ಬರಗಳಿರುವ ಪೋಸ್ಟರ್ ಅಂಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲ ಬೆಳವಣಿಗೆಗಳ ಮಧ್ಯೆ ರಮೇಶ್ ಜಾರಕಿಹೊಳಿ ಕೂಡ ಇವತ್ತು ಪ್ರೆಸ್ ಮೀಟನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಏಕವಚನದಲ್ಲಿ ಮತ್ತೆ ಗುಡುಗಿದ್ದಾರೆ ಸಿ ಡಿ ಫ್ಯಾಕ್ಟ್ರಿ ಬಂದ್ ಆಗಲೇಬೇಕು ಸಿ ಬಿ ಐಗೆ ವಹಿಸೋರೆ ಬಂದ್ ಆಗುತ್ತೆ ಅಂತ ಒಟ್ಟಿನಲ್ಲಿ ಚುನಾವಣಾ ಪೂರ್ವದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ನಡುವೆ ಇದ್ದಂಥ ಬಿರುಕು ಇದೀಗ ಮತ್ತೊಂದು ಮಜಲಿಗೆ ಎಂಟ್ರಿಯನ್ನು ಪಡ್ಕೊಂಡಿದೆ ನಾ ಕೊಡೆ ನೀ ಬಿಡೆ ಅನ್ನೋ ಮಟ್ಟಕ್ಕೆ ಇಬ್ಬರು ಕೂಡ ನಾನಾ ನೀನಾ ಸೇರಿಗೆ ಸವಾ ಸೇರೋ ಅನ್ನೋ ಮಟ್ಟಕ್ಕೆ ನಿಂತಿದ್ದಾರೆ ಇದೀಗ ರಮೇಶ್ ಜಾರಕಿಹೊಳಿ ವೈಯಕ್ತಿಕವಾಗಿ ಏಕವಚನದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಗುಡುಕ್ತಾ ಇದ್ದಾರೆ